ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ದಿ ಕೌಟಿಲ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ನಾವು ಈ ಹಿಂದೆ ಆಗಸ್ಟ್ 7ನೇ ತಾರೀಕಿಂದ ಆಗಸ್ಟ್ 14ರವರೆಗೆ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಹಾಗೇನೆ ಈ ದಿನ ನಾವು ಮುಂದುವರೆದ ಭಾಗವನ್ನ ನೋಡೋಣ. ಅಂದರೆ ಆಗಸ್ಟ್ 15ರಿಂದ ಆಗಸ್ಟ್ 22ರವರೆಗೆ ಸಂಭವಿಸಿದಂಥ ಹಾಗೂ ಬದಲಾದಂಥ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಒಂದು ವಿಷಯವನ್ನ ನಾವು ಚರ್ಚೆಯನ್ನ ಮಾಡೋಣ. ಮೊದಲನೇದಾಗಿ ಸ್ನೇಹಿತರೆ, ನೋಡಿಲ್ಲಿ ಇತ್ತೀಚೆಗೆ ಏನಾಗಿದೆ, ಕೇರಳ ಮತ್ತು ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ ಏನಾಗಿದೆ, ಸ್ವಲ್ಪ ಪ್ರವಾಹ ಬಂದು ಅಲ್ಲಿ ಏನಾಗಿದೆ, ನಷ್ಟ ಸಂಭವಿಸಿದೆ ಮತ್ತು ಪ್ರಾಣಹಾನಿಗಳು ಕೂಡ ಆಗಿವೆ. ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಯಾವ ರೀತಿ ಬರಬಹುದು ಅಂತಕ್ಕಂಥ ಒಂದು ವಿಷಯವನ್ನು ನಾವಿಲ್ಲಿ ಚರ್ಚೆಯನ್ನ ಮಾಡೋಣ. ನೋಡಿ, ಕಡಲ ತೀರ ಪ್ರದೇಶಗಳು ಕೊರತಕ್ಕೆ ಬಲಿಯಾದ ಪ್ರದೇಶಗಳು ಯಾವ್ಯಾವ ಪ್ರದೇಶಗಳು, ಕಡಲ ತೀರ ಪ್ರದೇಶಗಳು ಅಂದ್ರೆ ಕೋಸ್ಟಲ್ ಏರಿಯಾಸ್ ಇದೆಯಲ್ಲ, ಯಾವ್ಯಾವ ಪ್ರದೇಶಗಳು ಅತಿ ಹೆಚ್ಚು ಕೊರತಕ್ಕೆ ಬಲಿಯಾಗಿರುವಂತಕ್ಕಂಥ ಒಂದು ವಿಷಯವನ್ನ ನಾವು ಮೊದಲನೇದಾಗಿ ನೋಡೋಣ. ಸ್ನೇಹಿತರೆ, ಪಾಂಡಿಚೇರಿ ಇದೆಯಲ್ಲ, ಪಾಂಡಿಚೇರಿ ಶೇಕಡ 71ರಷ್ಟು, ಎಷ್ಟರಷ್ಟು, ಶೇಕಡ 71ರಷ್ಟು ಏನಾಗಿದೆ, ಕಡಲು ಕೊರತಕ್ಕೆ ಬಲಿಯಾಗಿದೆ. ಹಾಗೆ ಎರಡನೆಯದಾಗಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಇದೆಯಲ್ಲ ಸ್ನೇಹಿತರೆ, ಅದು 63ರಷ್ಟು, ಎಷ್ಟರಷ್ಟು, ಶೇಕಡ 63ರಷ್ಟು ಕೊರತಕ್ಕೆ ಬಲಿಯಾಗಿದೆ. ಮೂರನೆಯದಾಗಿ ಒಡಿಸ್ಸಾ ಇದೆಯಲ್ಲ ಸ್ನೇಹಿತರೆ, ಅದು ಶೇಕಡ 28ರಷ್ಟು ಕೊರತಕ್ಕೆ ಬಲಿಯಾಗಿದೆ. ಹಾಗೇನೆ ನಾಲ್ಕನೇದು ಕೇರಳ ಇದೆಯಲ್ಲ ಸ್ನೇಹಿತರೆ, ಇದು ಶೇಕಡ 40ರಷ್ಟು, ಎಷ್ಟರಷ್ಟು, ಶೇಕಡ 40ರಷ್ಟು ಕೊರತಕ್ಕೆ ಬಲಿಯಾಗಿದೆ ಅಥವಾ ಕೊರತ ಸಂಭವಿಸಿದಂತಕ್ಕಂಥ ವಿಷಯವನ್ನ ನೋಡಬಹುದು. ನೋಡಿ ಸ್ನೇಹಿತರೆ, ಈ ನಾಲ್ಕು ಆಪ್ಷನ್ಸ್ ಮೇಲೆ ಬಹುತೇಕ ಒಂದು ಮ್ಯಾಗ್ನಿಫೈಯಿಂಗ್ ಅನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಇರಬಹುದು, ಅಥವಾ ಈ ವರ್ಷದಲ್ಲಿ ಅತಿ ಹೆಚ್ಚು ಕೊರತಕ್ಕೆ ಬಲಿಯಾದ ಕರಾವಳಿ ಪ್ರದೇಶ ಯಾವುದಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಹಾಗಾಗಿ ಒಂದು ಈ ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಹಾಗೇನೆ ಇನ್ನೊಂದು ವಿಷಯವನ್ನ ಪ್ರಸ್ತಾಪವನ್ನ ಮಾಡೋಣ. ನ್ಯಾಷನಲ್ ಕನ್ಸ್ಯೂಮರ್ಸ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಷನ್ ಅಂತ, ಕನ್ನಡದಲ್ಲಿ ರಾಷ್ಟ್ರೀಯ ಗ್ರಾಹಕರ ವಿವಾದಗಳ ಹಿತರಕ್ಷಣಾ ಆಯೋಗ. ನೋಡಿ, ಅದು ಏನಾಗಿದೆ, 1988ರಲ್ಲಿ, ಯಾವಾಗ, ಇನ್ನು 1988 ಏನಾಯ್ತು, ಭಾರತದಲ್ಲಿ ಇದು ಒಂದು ಆಯೋಗವನ್ನ ಸ್ಥಾಪನೆ ಮಾಡಲಾಯಿತು ಒಂದು ವಿಷಯವನ್ನ ನಾವಿಲ್ಲಿ ನೋಡಿದ್ವಿ. ನೆಕ್ಸ್ಟ್ ನೋಡಿ, ಟ್ರಿಪ್ಸ್, ಇದರ ಮೇಲೆ ಸುಮಾರು ಪ್ರಶ್ನೆ ಆಗಿದೆ. ಟ್ರಿಪ್ಸ್ ಎಂದರೇನು ಅಂತ ಕೇಳಿದ್ದಾರೆ ಸುಮಾರು ಎಕ್ಸಾಮ್ಸ್ ಅಲ್ಲಿ. ಟ್ರಿಪ್ಸ್ ಎಂದರೇನು ಅಥವಾ ಟ್ರಿನ್ಸ್ ಎಂದರೇನು ಅಂತ, ಅದರ ಕರ್ತವ್ಯಗಳು ಅಂತಕ್ಕಂಥ ಒಂದು ವಿಚಾರವನ್ನ ಸುಮಾರು ಬಾರಿ ನಮ್ಮ ರಾಜ್ಯ ಸರ್ಕಾರದ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಟ್ರಿಪ್ಸ್ ಅನ್ನೋದ್ರ ಮೇಲೆ ಕೆಲವು ಪ್ರಶ್ನೆಯನ್ನ ಕೇಳಿದ್ದಾರೆ. ಟ್ರಿಪ್ಸ್ ಎಂದರೆ ಸ್ನೇಹಿತರೆ, ಟ್ರೇಡಿಗೆ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂಥ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಯಾವ ರೀತಿ ಅದನ್ನ ಪ್ರಸ್ತಾಪ ಮಾಡಿದಂಥ ಒಂದು ವಿಚಾರವನ್ನು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಅದಕ್ಕೆ ಟ್ರಿಪ್ಸ್ ಅಂದ್ರೆ ಅಗ್ರಿಮೆಂಟ್ ಏನಾಗಿದೆ, ಒಂದು ಒಪ್ಪಂದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ಸುಮಾರು ಬಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರಲ್ಲಿ ಏನಿದೆ ಅಂದ್ರೆ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ, ಒಂದು ಭೌತಿಕ ಆಸ್ತಿ ಹಕ್ಕಂತಕ್ಕ ಒಂದು ವಿಚಾರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ಸುಮಾರು ಬಾರಿ ಕೇಳಿದ್ದಾರೆ. ಅದರ ಬಗ್ಗೆ ಒಂದು ಸ್ವಲ್ಪ ನಾವು ಚರ್ಚೆಯನ್ನ ಮಾಡೋಣ. ಇತ್ತೀಚೆಗೆ ನೋಡಿ, ಟ್ರಿಪ್ಸ್ ಮತ್ತು ಸಿಬಿಡಿ ಸಮ್ಮೇಳನ 2018ರ ಅಂತಾರಾಷ್ಟ್ರೀಯ ಸಮ್ಮೇಳನ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಆಯೋಜಿಸಲಾಗಿತ್ತು. ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾ ಅಂತಕ್ಕಂಥ ಒಂದು ಪ್ರದೇಶ, ಏನಾಗಿದೆ, ಟ್ರಿಪ್ಸ್ ನ ಸಿಬಿಡಿ ಅಂತಾರಾಷ್ಟ್ರೀಯ ಸಮ್ಮೇಳನ ಇದೆಯಲ್ಲ ಸ್ನೇಹಿತರೆ, ಅದು ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿ ಏನಾಗಿತ್ತು, ಪ್ರಾರಂಭವನ್ನ ಮಾಡಲಾಯಿತು ಅಥವಾ ಜರುಗಿಸಲಾಯಿತು ಅಂತ ಒಂದು ವಿಚಾರವನ್ನು ನಾವು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೇನೆ ನೆಕ್ಸ್ಟ್ ನೋಡಿ, ಮಹಿಳೆಯರಿಗೆ ಡಿಜಿಟಲ್ ಸಾಕ್ಷರತೆಯನ್ನ ನೀಡಲು ಫೇಸ್ಬುಕ್ ಎನ್ನುವ ಸಾಮಾಜಿಕ ಜಾಲತಾಣ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಸೈಬರ್ ಪೀಸ್ ಫೌಂಡೇಶನ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ ಏನಾಗಿದೆ ಅಂದ್ರೆ, ಮಹಿಳೆಯರಿಗೆ ಸಂಬಂಧಿಸಿದಂತೆ ಡಿಜಿಟಲ್ ಸಾಕ್ಷರತೆಗೆ ಸಂಬಂಧಿಸಿದಂತೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಯಾವುದೊಂದು ಒಪ್ಪಂದ ಮಾಡಿಕೊಳ್ಳಲಾಗಿದೆ, ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ನೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಇಟ್ ರಿಲೇಟ್ಸ್ ಟು
ಡಿಜಿಟಲ್ ಎಜುಕೇಶನ್ ಫಾರ್ ವಿಮೆನ್ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಮೇಲೆ ಏನಾಗಿದೆ, ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಓಕೆ, ಮುಂದಿನ ವಿಚಾರವನ್ನ ನೋಡೋಣ. ಮೊದಲನೇದಾಗಿ RSS ಪತ್ರಿಕೆಗಳು, RSS ಗೆ ಸಂಬಂಧಿಸಿದಂತೆ ಯಾವ ಪತ್ರಿಕೆಗಳನ್ನ ಇದ್ವಂತಕ್ಕಂತ ಒಂದು ವಿಚಾರವನ್ನು ನಾವಿಲ್ಲಿ ನೋಡೋಣ. ಪಾಂಚಜನ್ಯ, ವೀರ ಅರ್ಜುನ್, ಸ್ವದೇಶ್, ರಾಷ್ಟ್ರ ಧರ್ಮ ಎಂತಕ್ಕಂಥ ಪತ್ರಿಕೆಗಳಲ್ಲಿ ಅವರು ಏನ್ ಮಾಡಿದ್ರು, ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. RSS ನ ಪತ್ರಿಕೆಗಳಾದಂತಹ ಪಾಂಚಜನ್ಯ, ವೀರ ಅರ್ಜುನ್ ಹಾಗೂ ಸ್ವದೇಶ್, ರಾಷ್ಟ್ರ ಧರ್ಮ ಎನ್ನುವ ಪತ್ರಿಕೆಗಳಲ್ಲಿ ಅವರು ಏನ್ ಮಾಡಿದ್ರೆ ಕಾರ್ಯವನ್ನ ನಿರ್ವಹಿಸಿದ್ರು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಹಾಗೇನೆ ಮುಂದಿನ ವಿಚಾರವನ್ನ ನೋಡೋಣ. ಮುಂದಿನ ವಿಚಾರ ಯಾವ್ದಿದೆ ಅಂದ್ರೆ ಸ್ನೇಹಿತರೆ, ವಿಜ್ಞಾನದ ಹೊರತು ಯಾವುದೇ ಸಮಾಜಕ್ಕೆ ಭವಿಷ್ಯವಿಲ್ಲ, ಆದರೆ ವಿಜ್ಞಾನವು ಆಧ್ಯಾತ್ಮದ ಅಂತಃಪ್ರೇರಣೆಯ ನಿಯಂತ್ರಣ ಮೀರಿದೆ, ಅಂತಹ ಸಮಾಜಕ್ಕೂ ಭವಿಷ್ಯವಿಲ್ಲ, ಅಂತಹ ಸಮಾಜಕ್ಕೂ ಭವಿಷ್ಯವಿಲ್ಲ ಅಂತಕ್ಕಂಥ ಒಂದು ಪ್ರಸಿದ್ಧವಾದ ಹೇಳಿಕೆಯನ್ನ ಭಾರತದ ಮಾಜಿ ಪ್ರಧಾನಿಗಳಾದಂತಹ ಸನ್ಮಾನ್ಯ ಶ್ರೀ ಜವಾಹರಲಾಲ್ ನೆಹರು ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆ, ಮುಂದಿನ ವಿಚಾರ ನೋಡೋಣ. ವಿಶ್ವ ಬೈಸಿಕಲ್ ದಿನ ಯಾವತ್ತು ಜರುಗುತ್ತಂದ್ರೆ June 3 ವಿಶ್ವ ಬೈಸಿಕಲ್ ದಿನವನ್ನ ಆಚರಿಸಲಾಯಿತು. ಅದನ್ನ ವಿಶ್ವಸಂಸ್ಥೆ ವತಿಯಿಂದ ಆಚರಣೆಯನ್ನ ಮಾಡಲಾಯಿತು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ನೋಡಬಹುದು. ಹಾಗೇನೆ ಮುಂದೆ ಗೋಪಬಂಧು ಸಂಬಂಧಿಕ್ ಸ್ವಾಸ್ಥ್ಯ ಭೀಮಾ ಯೋಜನೆಯನ್ನು ಒಡಿಶಾ ಸರ್ಕಾರ ಪ್ರಾರಂಭಿಸಿದೆ. ಯಾವ ಸರ್ಕಾರ ಪ್ರಾರಂಭಿಸಿದೆ? ಒಡಿಶಾ ಸರ್ಕಾರ ಇದೆಯಲ್ಲ, ಒಡಿಶಾ ರಾಜ್ಯ ಸರ್ಕಾರವು ಗೋಪಬಂಧು ಸಂಬಂಧಿ ಸ್ವಾಸ್ಥ್ಯ ಭೀಮಾ ಯೋಜನೆ ಎನ್ನುವುದನ್ನ ಒಡಿಶಾ ಸರ್ಕಾರ ಇತ್ತೀಚೆಗೆ ಪ್ರಾರಂಭ ಮಾಡಿದೆ. ಏನಕ್ಕೆ ಸಂಬಂಧಿಸಿದೆ ಇದು, ಈ ಒಂದು ಯೋಜನೆ ಇದೆಯಲ್ಲ, ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಒಡಿಶಾ ಸರ್ಕಾರವು ಪತ್ರಕರ್ತರಿಗಾಗಿ ವರ್ಷಕ್ಕೆ 2 ಲಕ್ಷ ರೂಪಾಯಿ ಮೊತ್ತದ ವಿಮಾ ಮೊತ್ತದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನ್ ಮಾಡಿದ್ರೆ ಒಂದು ವಿಮೆಯನ್ನ ಅಲ್ಲಿ ಆ ಸರ್ಕಾರ ಪತ್ರಕರ್ತರಿಗೆ ನೀಡಲಾಗಿದೆ. ಹಾಗೇನೆ ಈ ಯೋಜನೆಯು ಕುಟುಂಬದ ಕನಿಷ್ಠ 5 ಮಂದಿಯನ್ನು ಒಳಗೊಂಡಿದೆ. ಎಷ್ಟು ಮಂದಿಯನ್ನ? 5 ಮಂದಿಯನ್ನ. ಮಿನಿಮಮ್ 5 ಮೆಂಬರ್ಸ್ ವಿಚ್ ಹ್ಯಾಸ್ ಆಕ್ಸಿಸ್ಟ್ ಇನ್ ದಿಸ್ ಪ್ರೋಗ್ರಾಮ್ ಇಲ್ಲಿ ಒಡಿಶಾದಲ್ಲಿ. ಹಾಗೇನೆ ಮುಂದಿನ ವಿಚಾರವನ್ನ ನೋಡೋಣ. ಮುಂದಿನ ವಿಚಾರ, 2018 ಯಾವಾಗ 2018 ಪುಲಿಟ್ಜರ್ ಪ್ರಶಸ್ತಿಯನ್ನ ಕೆಂಡ್ರಿಕ್ ಲ್ಯಾಮರ್, ಯಾರು? ಕೆಂಡ್ರಿಕ್ ಲ್ಯಾಮರ್ ಎನ್ನುವ ವ್ಯಕ್ತಿಗೆ ಸಂಗೀತ ವಿಭಾಗಕ್ಕೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. 2018 ಪುಲಿಟ್ಜರ್ ಪ್ರಶಸ್ತಿಯನ್ನ ಸಂಗೀತಕ್ಕೆ ಸಂಬಂಧಿಸಿದಂತೆ ಕೆಂಡ್ರಿಕ್ ಲ್ಯಾಮರ್ ಎನ್ನುವ ವ್ಯಕ್ತಿಗೆ ನೀಡಲಾಗಿದೆ. ಓಕೆ, ಮುಂದಿನ ಒಂದು ವಿಚಾರವನ್ನ ನೋಡೋಣ. ಮಹಾರಾಷ್ಟ್ರ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ ಮೊಬಿಲಿಟಿಗೆ ಟಾಟಾ ಮೋಟರ್ಸ್ ಕಂಪನಿಯು MOU ಸಹಿ ಹಾಕಿದೆ. MOU ಅಂದ್ರೆ ಸ್ನೇಹಿತರೆ ಮೆಮೋರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡ್ ಅಂತ ಒಂದು ಒಪ್ಪಂದಕ್ಕೆ ಟಾಟಾ ಕಂಪನಿಯು ಮಹಾರಾಷ್ಟ್ರದೊಟ್ಟಿಗೆ ಏನ್ ಮಾಡಿದೆ, ಸಹಿಯನ್ನ ಹಾಕಿದೆ. ಓಕೆ, ಇನ್ನೊಂದು ಮುಂದಿನ ವಿಚಾರವನ್ನು ನೋಡೋಣ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ರಚನೆ, ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇತ್ತೀಚೆಗೆ ಏನಾಗಿದೆ, ನದಿ ಜೋಡಣೆಗಳಿಗೆ ಸಂಬಂಧಿಸಿದಂತೆ ಕೆಲವು ವಿವಾದಗಳು ಸಂಭವಿಸುತ್ತಲಿವೆ. ಹಾಗಾಗಿ ಏನಾಗಿದೆ, ಅದಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರವನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ ನೋಡಿ, ಆರ್ಟಿಕಲ್ 262 ಇದೆಯಲ್ಲ, ಇದು ಜಲ ವಿವಾದಕ್ಕೆ ಸಂಬಂಧಿಸಿದೆ. ಆರ್ಟಿಕಲ್ 262 ಇಟ್ ರಿಲೇಟ್ಸ್ ಟು ವಾಟರ್ ಡಿಸ್ಪ್ಯೂಟ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಜಲ ವಿವಾದಗಳಿಗೆ ಸಂಬಂಧಿಸಿದಂತೆ 262 ವಿಧಿ ಒತ್ತಿ ಹೇಳುತ್ತದೆ. ನೋಡೋಣ ಇಲ್ಲಿ ಏನಾಗಿದೆ, ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಅಂತ ಒಂದು ಸಮಿತಿಯನ್ನು ಇತ್ತೀಚೆಗೆ ರಚನೆ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಯಾರ್ಯಾರು ಯಾವ ರೀತಿಯಾದಂತಹ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಮತ್ತು ಎಷ್ಟು ಜನ ಆ ಒಂದು ಪ್ರಾಧಿಕಾರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಒಬ್ಬರು ಅಧ್ಯಕ್ಷರಿರುತ್ತಾರೆ, ಅವರು ಮಿನಿಮಮ್ 5 ವರ್ಷಗಳು ಗರಿಷ್ಠ 5 ವರ್ಷಗಳು ಕಾರ್ಯವನ್ನ ನಿರ್ವಹಿಸುತ್ತಾರೆ. ಹಾಗೇನೆ ಒಬ್ಬರು ಕಾರ್ಯದರ್ಶಿ ಕೂಡ ಇರುತ್ತಾರೆ. ಹಾಗೇನೆ 4 ಜನ ಸದಸ್ಯರನ್ನ ಈ ಒಂದು ಸಮಿತಿಯು ಒಳಗೊಂಡಿರುತ್ತದೆ. ನೋಡಿ ಆ 4ರಲ್ಲಿ ಯಾರ್ಯಾರು ಅಂತ, ಮೊದಲನೇದಾಗಿ 2 ಪೂರ್ಣಕಾಲಿಕ ಸದಸ್ಯರು The 2 members are permanent or full-time members ಅಂತ. ಹಾಗೇನೆ 2ನೇದು ಮತ್ತಿಬ್ಬರು
ಅರೆಕಾಲಿಕ ಸದಸ್ಯರಾಗಿದ್ದಾರೆ, ಟೆಂಪರರಿ ಟೆಂಪರರಿ ಮೆಂಬರ್ಸ್ ಆಗಿರ್ತಾರೆ ಉಳಿಕೆ ಇಬ್ಬರು. ಹಾಗೆ ಇನ್ನುಳಿದ ನಾಲ್ಕು ಕಾವೇರಿ ಅಚ್ಚುಕಟ್ಟಿಗೆ ಸಂಬಂಧಿಸಿದಂತೆ ರಾಜ್ಯಗಳಿದೆಯಲ್ಲ, ಆ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಪ್ರತಿ ಒಂದು ರಾಜ್ಯಕ್ಕೆ ಒಬ್ಬೊಬ್ಬ ವ್ಯಕ್ತಿಯನ್ನ ನೇಮಕ ಮಾಡಲಾಗ್ತದೆ. ನೋಡಿ, ಪ್ರತಿ ರಾಜ್ಯದಿಂದ ಒಬ್ಬೊಬ್ಬ ಸದಸ್ಯರನ್ನ ನೇಮಕ ಮಾಡಲಾಗುತ್ತದೆ. ಪ್ರಶ್ನೆಯನ್ನು ಕೇಳ್ತಕ್ಕಂಥ ಒಂದು ಸಂಭವ ಅತಿ ಹೆಚ್ಚು ಇದೆ. ಓಕೆ, ನೋಡಿ ಮುಂದಿನ ವಿಚಾರ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ವಿಷಯವನ್ನ ನಾವು ನೋಡೋಣ. ಡಿಎನ್ಎ, ಡಿಎನ್ಎ ತುಂಬಾ ಮಹತ್ವವಾದಂತಹ ವಿಚಾರ. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಅದರ ಪೂರ್ತಿ ವಿವರಣೆ ಅಥವಾ ಎಕ್ಸ್ಪ್ಯಾನ್ಷನ್ ಆಗಿದೆ. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ನೋಡಿ. ಡಿಎನ್ಎ ಫೋರೆನ್ಸಿಕ್ ಲ್ಯಾಬೋರೇಟರಿ ಚಂಡೀಗರ್ ನಲ್ಲಿ ಪ್ರಾರಂಭವಾಯಿತು, ಚಂಡೀಗರ್ನಲ್ಲಿ ಪ್ರಾರಂಭವಾಯಿತು. ಇದಕ್ಕೆ ಸಖಿ ಸುರಕ್ಷಾ, ಸಖಿ ಸುರಕ್ಷಾ ಅಂತ ಕರೆಯಲಾಗ್ತದೆ. ಏನ್ ಪ್ರಾರಂಭ ಆಯ್ತು? ಚಂಡೀಗಢ, 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 ಚಂಡೀಗಢನಲ್ಲಿ ಸ್ಥಾಪನೆ ಮಾಡಲಾಯಿತು. ಓಕೆ, ನೆಕ್ಸ್ಟ್, ಸೇವ್ ದ ಚಿಲ್ಡ್ರನ್, ಸೇವ್ ದ ಚಿಲ್ಡ್ರನ್ ಅವರ ಎಂಡ್ ಆಫ್ ದ ಚೈಲ್ಡ್ ಹುಡ್ ಇಂಡೆಕ್ಸ್ 2018 ಭಾರತಕ್ಕೆ 113ನೇ ಸ್ಥಾನ ದೊರೆತಿದೆ, 113ನೇ ಸ್ಥಾನ ದೊರೆತಿದೆ. ಓಕೆ, ನೆಕ್ಸ್ಟ್ ನೋಡಿ, ಮೆನಿ ಫೇಸಸ್ ಆಫ್, ಮೆನಿ ಫೇಸಸ್ ಆಫ್ ಎಕ್ಸ್ಕ್ಲೂಷನ್ ವರದಿಯ ಪ್ರಕಾರ, ಮೆನಿ ಫೇಸಸ್ ಆಫ್ ಎಕ್ಸ್ಕ್ಲೂಷನ್ ವರದಿಯ ಪ್ರಕಾರ 2017 21% ಬಾಲ್ಯ ವಿವಾಹ ಪ್ರಮಾಣ ಎಷ್ಟಿದೆ? 21% ಬಾಲ್ಯ ವಿವಾಹ ಪ್ರಮಾಣ ಇದೆ. ಏನಾಗಿದೆ? ಇತ್ತೀಚೆಗೆ 15.2% ಇಳಿದಿದೆ ಅಥವಾ ಕುಸಿದಿದೆ. ಓಕೆ, ವೆಲ್, ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಆಪರೇಷನ್ ನಿಸ್ತಾರ್, ಆಪರೇಷನ್ ನಿಸ್ತಾರ್ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ನೋಡೋಣ. ಭಾರತೀಯ ನೌಕಾಪಡೆ, ಭಾರತೀಯ ನೌಕಾಪಡೆಯು ಯಮನ್ನ ಸಕ್ರಟೋಡಾ ದ್ವೀಪದಲ್ಲಿ, ಇಲ್ಲಿ ಸಕ್ರಟೋಡಾ ದ್ವೀಪದಲ್ಲಿ ಅಪಾಯಕ್ಕೆ ಸಿಲುಕಿದ 58 ಭಾರತೀಯರನ್ನ ರಕ್ಷಣೆ ಮಾಡಿದಂತ ಒಂದು ವಿಚಾರಕ್ಕೆ, ಸಾಹಸಕ್ಕೆ ಸಂಬಂಧಿಸಿದ್ದಾಗಿದೆ. ಯಾವುದು? ಆಪರೇಷನ್ ನಿಸ್ತಾರ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳುವಂತ ಒಂದು ಸಂದರ್ಭ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಇದು ವಿಚಾರವನ್ನು ನಾನಿಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪವನ್ನ ಮಾಡಿದ್ದೇನೆ. ವೆಲ್, ನೋಡಿ ಹಾಗೇನೆ ಮುಂದಿನ ವಿಚಾರ ನೋಡೋಣ. ಇಲ್ಲಿ ಸಕ್ರೋಟಾ ದ್ವೀಪ, ಸಕ್ರೋಟಾ ದ್ವೀಪ ಇದರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಈ ದ್ವೀಪವನ್ನ ಅರೇಬಿಯನ್ ಸಮುದ್ರದ ಜೈವಿಕ ವೈವಿಧ್ಯ ರತ್ನವೆಂದು ಪರಿಗಣಿಸಲಾಗಿದೆ. ಜೈವಿಕ ವೈವಿಧ್ಯ ರತ್ನ, ಯಾವ ಸಮುದ್ರ? ಅರೇಬಿಯನ್ ಸಮುದ್ರದ ಜೈವಿಕ 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 ವೈವಿಧ್ಯ ರತ್ನ, ವೈವಿಧ್ಯ ರತ್ನ ಅಂತ ಕರೀತಾರೆ. ಯಾವ್ದನ್ನು ಕರೀತಾರೆ? ಸಕ್ರೋಟಾ ದ್ವೀಪವನ್ನ ಕರೆಯಲಾಗುತ್ತೆ. ಇದು ಅರೇಬಿಯನ್ ಸಮುದ್ರದಲ್ಲಿ ಇದೆ. ನೋಡಿ, 2008 ಯುನೆಸ್ಕೋ ಇದೆಲ್ಲ, ಆ ಸಂಘಟನೆ ಏನ್ ಮಾಡಿದೆ, 2008 ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಏನಾಗಿದೆ, ಇದಕ್ಕೊಂದು ಜೈವಿಕ ವೈವಿಧ್ಯ ತಾಣ ಎಂದು ಗುರುತಿಸಿದೆ. ಜೈವಿಕ ವೈವಿಧ್ಯ ತಾಣ ಎಂದು ಗುರುತಿಸಿದೆ. ಹಾಗೇನೆ 1/3 ಇಲ್ಲಿನ ಸಸ್ಯ ಸಂಪತ್ತು ಭೂಮಿಯ ಮೇಲೆ ಬೇರೆಲ್ಲೂ ಕಾಣ ಸಿಗುವುದಿಲ್ಲ. ಆ ಕಾರಣಕ್ಕೆ ಏನಾಗಿದೆ, ಜೈವಿಕ ವೈವಿಧ್ಯ ರತ್ನ ಎಂದು ಯುನೆಸ್ಕೋ ಸಕ್ರೋಟಾ ದ್ವೀಪಕ್ಕೆ 2008 ಜಾಗತಿಕ ಸ್ಥಾನಮಾನವನ್ನ ನೀಡಿದೆ. ಓಕೆ, ವೆಲ್, ನೆಕ್ಸ್ಟ್ ನೋಡೋಣ. ಅಪ್ರೆಂಟಿಸ್ಶಿಪ್ ಆಫ್ ಮಹಾತ್ಮ ಪುಸ್ತಕವನ್ನ ಪ್ರೊಫೆಸರ್ ಫಾತಿಮಾ ಮೀರ್ ರವರು ಬರೆದಿದ್ದಾರೆ. ಯಾರು ಬರೆದಿದ್ದಾರೆ? ಪ್ರೊಫೆಸರ್ ಫಾತಿಮಾ ಮೀರ್ ರವರು ಬರೆದಿದ್ದಾರೆ. ಯಾವ ಪುಸ್ತಕ ಅದು? ಎ ಅಪ್ರೆಂಟಿಸ್ಶಿಪ್ ಆಫ್ ಮಹಾತ್ಮ. ಈ ಕೃತಿ ಆಧಾರಿತ ದ ಮೇಕಿಂಗ್ ಆಫ್ ಮಹಾತ್ಮ ಚಿತ್ರವನ್ನ ಶ್ಯಾಮ್ ಬೆನಗಲ್ ರವರು ನಿರ್ದೇಶಿಸಿದ್ದಾರೆ. ಯಾರು ನಿರ್ದೇಶಿಸಿದ್ದಾರೆ? ಶ್ಯಾಮ್ ಬೆನಗಲ್ ರವರು ನಿರ್ದೇಶನವನ್ನ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ವಯಂ ದೋಸ್ತಾಲಿ ಸಮಿತಿಯ ಆಧಾರದ ಮೇಲೆ, ವಯಂ ದೋಸ್ತಾಲಿ ಸಮಿತಿಯ ಆಧಾರದ ಮೇಲೆ ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟರ್ ಆರ್ಬಿಐ ಸಾಲದ ವಂಚನೆಯನ್ನ ಪರೀಕ್ಷಿಸಲು ಈ ಸಮಿತಿಯನ್ನ ಸ್ಥಾಪಿಸಲಾಗಿದೆ. ಯಾರ ಒಂದು ಸಮಿತಿ ಇದು? ವಯಂ ದೋಸ್ತಾಲಿ ಅಂತ ಆರ್ಬಿಐಗೆ ಸಂಬಂಧಿಸಿದಂತ ಒಂದು ಸಮಿತಿ. ಅಲ್ಲಿ ಏನಾಗಿದೆ ಅಂದ್ರೆ ಪಬ್ಲಿಕ್ ಕ್ರೆಡಿಟ್ ರಿಜಿಸ್ಟರ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ನೋಡೋಣ.
ಗ್ಲೋಬಲ್ ಪೀಸ್ ಇಂಡೆಕ್ಸ್, ಅಂತಾರಾಷ್ಟ್ರೀಯ ಶಾಂತಿ ಸೂಚ್ಯಂಕ, ಅಂತಾರಾಷ್ಟ್ರೀಯ ಶಾಂತಿ ಸೂಚ್ಯಂಕ. ನೋಡಿ ಇಲ್ಲಿ ಸಿಡ್ನಿ ಮೂಲದ ಇಂಟರ್ನ್ಯಾಷನಲ್ ಥಿಂಕ್ ಟ್ಯಾಂಕ್ ಫಾರ್ ಇಕಾನಮಿಕ್ಸ್ ಅಂಡ್ ಪೀಸ್ ಇದನ್ನು ತಯಾರಿಸುತ್ತದೆ. ಯಾವುದು ಇಂಟರ್ನ್ಯಾಷನಲ್ ಥಿಂಕ್ ಟ್ಯಾಂಕ್ ಫಾರ್ ಇಕಾನಮಿಕ್ಸ್ ಅಂಡ್ ಪೀಸ್ ಎನ್ನುವ ಒಂದು ಸಂಸ್ಥೆ IEP ಸಿಡ್ನಿಯಲ್ಲಿದೆ, ಆಸ್ಟ್ರೇಲಿಯಾ ಸಿಡ್ನಿಯಲ್ಲಿದೆ. ಈ ಒಂದು ಸಂಸ್ಥೆಯು ಜಾಗತಿಕ ಮಟ್ಟದಲ್ಲಿ ಶಾಂತಿ ಸೂಚ್ಯಂಕವನ್ನ ನೀಡುತ್ತದೆ. ಅದರಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಲಭಿಸಿದೆ? 136ನೇ ಸ್ಥಾನವನ್ನ ಇದು ಭಾರತ ಗಳಿಸಿದೆ. ವೆಲ್, ನೆಕ್ಸ್ಟ್ ವಿಶ್ವ ಮಾಹಿತಿ ತಂತ್ರಜ್ಞಾನ ಸಮ್ಮೇಳನ. ವಿಶ್ವ ಮಾಹಿತಿ ತಂತ್ರಜ್ಞಾನ ಸಮ್ಮೇಳನ ನೇಪಾಳದ ಕಠ್ಮಂಡುವಿನಲ್ಲಿ ಜರುಗಿತು. ನೋಡಿ ಅದರ ಥೀಮ್ ಏನಾಗಿತ್ತು ಅಂತ ನೋಡೋಣ. ನೋಡಿ ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಫಾರ್ ಸ್ಮಾರ್ಟ್ ಸೊಸೈಟಿ. ಸ್ಮಾರ್ಟ್ ಸೊಸೈಟಿ ಎನ್ನುವುದು ಆ ಒಂದು ಸಮ್ಮೇಳನದ ಧ್ಯೇಯವಾಕ್ಯವಾಗಿತ್ತು. ಮುಂದಿನ ವಿಚಾರವನ್ನು ನೋಡೋಣ. ವಿಶ್ವಸಂಸ್ಥೆಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಯುನೈಟೆಡ್ ನೇಷನ್ಸ್ ಫಾರ್ಮರ್ ಸೆಕ್ರೆಟರಿ ಜನರಲ್, ಯಾರು ನೋಬೆಲ್ ಶಾಂತಿ ಪುರಸ್ಕೃತರಾದಂತ ಕೋಪಿ ಅನ್ನಾನ್ರವರು 80ನೇ ವರ್ಷದಲ್ಲಿ ಅನಾರೋಗ್ಯದಿಂದ ನಿಧನವನ್ನ ಹೊಂದಿದ್ದಾರೆ. ಓಕೆ, ನೋಡಿ ಇವರು ದಕ್ಷಿಣ ಆಫ್ರಿಕಾದ ಘಾನಾ ಎನ್ನುವ ಒಂದು ಪ್ರದೇಶದ ಅಥವಾ ಘಾನಾ ಒಂದು ಪ್ರದೇಶದ ಒಬ್ಬ ರಾಜಕೀಯ ಕುಟುಂಬದಲ್ಲಿ ಜನಿಸಿದ್ರು. ಆ ಒಬ್ಬ ಕಪ್ಪು ವರ್ಣೀಯ ವ್ಯಕ್ತಿ ಈ ಹುದ್ದೆಗೇರಿದ ಮೊದಲ ವ್ಯಕ್ತಿಯಾಗಿದ್ದಾರೆ. 1997 from 1997 to 2006 ಹಾಗೂ ಎರಡನೇ ಅವಧಿಗೆ ಮಹಾಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದರು. ಇನ್ನೊಂದು ವಿಚಾರವನ್ನು, ಈ ವ್ಯಕ್ತಿಗೆ 2001 ಡ್ಯೂರಿಂಗ್ ದ ಟೈಮ್ ಆಫ್ 2001 ಹಿ ಗಾಟ್ ನೋಬೆಲ್ ಅವಾರ್ಡ್ ಅನ್ನ ಈ ವ್ಯಕ್ತಿಗೆ ನೀಡಲಾಗಿದೆ. ಯಾವ ವಿಭಾಗದಲ್ಲಿ ನೀಡಿದೆ? ಶಾಂತಿ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಈ ವ್ಯಕ್ತಿಗೆ ನೀಡಿ ಸತ್ಕರಿಸಲಾಗಿದೆ. ಪ್ರಶ್ನೆಯನ್ನ ಕೇಳಬಹುದು, 2001 ಕೋಫಿ ಅನ್ನಾನ್ ರವರಿಗೆ ನೋಬೆಲ್ ಪಾರಿತೋಷಕವನ್ನು ನೀಡಲಾಯಿತು, ಯಾವ ವಿಭಾಗದಲ್ಲಿ ನೀಡಲಾಯಿತು ಅಂತ ಕೇಳಬಹುದು, ಅಥವಾ ಯಾವ ವರ್ಷದಲ್ಲಿ ನೀಡಲಾಯಿತು ಅಂತ ಕೇಳಬಹುದು, ಅಥವಾ ಇತ್ತೀಚೆಗೆ ವಿಶ್ವಸಂಸ್ಥೆಯ ಮಾಜಿ ಪ್ರಧಾನ ಕಾರ್ಯದರ್ಶಿಯು ನಿಧನ ಹೊಂದಿದ್ದಾರೆ, ಈ ಕೆಳಕಂಡಿನ ಯಾವ ವ್ಯಕ್ತಿಗಳಾಗಿದ್ದಾರೆ? ಈ ರೀತಿ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲ ಅಂದ್ರೆ ಕೋಫಿ ಅನ್ನಾನ್ ರವರು ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳಾಗಿ ಇತ್ತೀಚೆಗೆ ನಿಧನ ಹೊಂದಿದ್ದರು. ಅವರು ತಮ್ಮ ಮೂಲತಃ ಈ ಕೆಳಕಂಡ ಯಾವ ದೇಶಕ್ಕೆ ಸಂಬಂಧಿಸಿದ ವ್ಯಕ್ತಿಗಳಾಗಿದ್ದಾರೆ? ಆ ರೀತಿಯಾದ ಪ್ರಶ್ನೆ ಬರುವಂತಕ್ಕಂಥದ್ದು ಸಂಭವ ಇದೆ. ಓಕೆ, ವೆಲ್, ಮುಂದಿನ ವಿಷಯವನ್ನು ನಾವು ಇಲ್ಲಿ ನೋಡೋಣ. ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದನ್ನು ಸೆಷಲ್ಸ್ ರದ್ದುಗೊಳಿಸಿದೆ. ಸೆಷಲ್ಸ್ ಅಂತಕ್ಕಂಥದ್ದು ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಸಂಬಂಧವನ್ನ ಅಥವಾ ಭೌಗೋಳಿಕ ಸಂಬಂಧವನ್ನ ಹೊಂದಿದ್ದಂತ ಒಂದು ಪಕ್ಕದ ರಾಷ್ಟ್ರ, ಇದು ಐಲ್ಯಾಂಡ್ ಒಂದು ದೇಶ. ಏನಾಗಿ ಇತ್ತೀಚೆಗೆ ಒಂದು ಸಂಬಂಧದ ಮುಖಾಂತರ ಒಂದು ಒಪ್ಪಂದ ಇತ್ತಲ್ಲ, ಅದನ್ನ ರದ್ದುಗೊಳಿಸಿದೆ. ಯಾವುದದು ಅಂತ ನೋಡೋಣ. ಸಾಗರ್ ಎನ್ನುವ ಒಂದು ಒಪ್ಪಂದವನ್ನು ಏನ್ ಮಾಡಿ ಇತ್ತೀಚೆಗೆ ರದ್ದು ಪಡಿಸಿಕೊಂಡಿದೆ. ಏನು ಸಾಗರ್ ಅಂದ್ರೆ ಏನು? ಸಾಗರ್ ಅನ್ನುವ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇದೆ. ಅದಕ್ಕೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಅದಕ್ಕೆ ಸಾಗರ್ ಅಂತಕ್ಕಂಥದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇದೆ. ಸಾಗರ್ ಎನ್ನುವ ಒಪ್ಪಂದವನ್ನ ಇತ್ತೀಚೆಗೆ ಯಾವ ದೇಶವು ಭಾರತದೊಂದಿಗೆ ರದ್ದುಪಡಿಸಿಕೊಂಡಿತು ಅಂತ ಪ್ರಶ್ನೆಯನ್ನಾದರೂ ಕೂಡ ಕೇಳಬಹುದು. ಅಥವಾ ಸಾಗರ್ ಇದಕ್ಕೆ ಸಂಬಂಧಿಸಿದಂತೆ ವಿಸ್ತೃತ ರೂಪ ಈ ಕೆಳಕಂಡಿದ್ದಾಗಿದೆ ಅಂತ ಕೂಡ 4 ಆಪ್ಷನ್ಸ್ ಅನ್ನು ಕೊಟ್ಟು ಈ ಕಡೆ ಇಲ್ಲಿ ನಾನು ನೀಡತಕ್ಕಂಥ ಒಂದು ಆಪ್ಷನ್ ಅನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಒಂದು ಸಂಭವ ಇರುತ್ತದೆ. ಹಾಗಾಗಿ ಅದರ ಒಂದು ಎಕ್ಸ್ಪ್ಯಾನ್ಷನ್ ಅನ್ನು ಕೂಡ ನಾವು ತಿಳ್ಕೊಳ್ಳೋದು ಉತ್ತಮ. ವೆಲ್, ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್,
ಅದರ ಎಕ್ಸ್ಪ್ಲನೇಷನ್ ಅದು. ಈ ಒಪ್ಪಂದವನ್ನ ನರೇಂದ್ರ ಮೋದಿಯವರು 2015 ಇಂಡಿಯನ್ ಓಷನ್ಸ್ ರಿಮ್, ಇಂಡಿಯನ್ಸ್ ಓಷನ್ಸ್ ರಿಮ್ ನಲ್ಲಿ ಘೋಷಿಸಿದ್ದರು. ರಿಮ್ ಅಂದ್ರೆ ಇದೊಂದು ಒಪ್ಪಂದ. ಈ ಒಪ್ಪಂದದಲ್ಲಿ 2015 ನರೇಂದ್ರ ಮೋದಿಯವರು ಸೆಷಲ್ಸ್ ನೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದ್ರು. ಅದರ ಇತ್ತೀಚೆಗೆ ಅದು ರದ್ದುಪಡಿಸಿಕೊಂಡಿದೆ. ಓಕೆ, ಮುಂದಿನ ವಿಷಯವನ್ನು ನೋಡೋಣ. ಭಾರತೀಯ ಭೂಸೇನೆಯು 2018 ಲೈನ್ ಆಫ್ ಡ್ಯೂಟಿನಲ್ಲಿ, ಯಾವುದರಲ್ಲಿ ಲೈನ್ ಆಫ್ ಡ್ಯೂಟಿನಲ್ಲಿ ಅಂಗವಿಕಲ ಸೈನಿಕ ವರ್ಷ ಎಂದು ಘೋಷಿಸಿದೆ. ಹಾಗೆ ನೆಕ್ಸ್ಟ್, ಪ್ರವಾಹ ಮುನ್ಸೂಚನೆಗಾಗಿ ಜಲಸಂಪನ್ಮೂಲ ಸಚಿವಾಲಯವು ಗೂಗಲ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ನೋಡಿ, ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು, ಯಾಕಂದ್ರೆ ಇತ್ತೀಚೆಗೆ ತುಂಬಾ ಪ್ರವಾಹಗಳು ಸಂಭವಿಸಿದೆ ಭಾರತದಲ್ಲಿ. ಹಾಗಾಗಿ ಏನ್ ಮಾಡಿದೆ, ಇದರ ಮೇಲೆ ಪ್ರಶ್ನೆ ಕೇಳ್ತಕ್ಕಂತ ಒಂದು ಸಂಭವ ಇದೆ. ಯಾವುದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಗೂಗಲ್ನೊಂದಿಗೆ. ಪ್ರವಾಹಕ್ಕೆ ಸಂಬಂಧಿಸಿದಂತೆ ವಿಷಯವನ್ನ ಪಡೆಯಲು ಏನಾಗಿದೆ, ಗೂಗಲ್ನೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್, ಹಸಿರು ಒದಿಕೆಯನ್ನ ಹೆಚ್ಚಿಸಲು ಪಂಜಾಬ್ ರಾಜ್ಯ ಸರ್ಕಾರ ಈ ಹರಿಯಾಲಿ, ಯಾವುದು ಈ ಹರಿಯಾಲಿ ಎಂಬ ಒಂದು ತಂತ್ರಾಂಶವನ್ನ ಸೃಷ್ಟಿಸಿದೆ ಅಥವಾ ಸಿದ್ಧಿಪಡಿಸಿದೆ ಅಥವಾ ಸಿದ್ಧಪಡಿಸಿದೆ. ಈ ಹರಿಯಾಲಿ ಯಾವುದು? ಈ ಹರಿಯಾಲಿ ಯಾವ ಸ್ಟೇಟ್ ಗವರ್ಮೆಂಟ್ ಇದು? ಪಂಜಾಬ್ ರಾಜ್ಯ ಸರ್ಕಾರ ಈ ಹರಿಯಾಲಿ ಅಂತಕ್ಕಂಥ ಒಂದು ಹಸಿರು ಒದಗಿಗೆ ಸಂಬಂಧಿಸಿದಂತ ಒಂದು ಒಪ್ಪಂದವನ್ನು, ಸಾರಿ, ತಂತ್ರಾಂಶವನ್ನು ಏನ್ ಮಾಡಿದೆ, ಅಭಿವೃದ್ಧಿಯನ್ನ ಪಡಿಸಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಲೈಂಗಿಕ ಹಿಂಸೆಯನ್ನ ತಡೆಗಟ್ಟಲು ಅಂತಾರಾಷ್ಟ್ರೀಯ ದಿನ 2018 ಘೋಷವಾಕ್ಯ, ದ ಪ್ಲೈಟ್ ಅಂಡ್ ರೈಟ್ಸ್ ಆಫ್ ಚಿಲ್ಡ್ರನ್ಸ್ ಬೀಂಗ್ ಇನ್ ವಾರ್, ಏನಾಗಿದೆ ಅದರ ಘೋಷವಾಕ್ಯ, ದ ಪ್ಲೈಟ್ ಅಂಡ್ ರೈಟ್ಸ್ ಆಫ್ ಚಿಲ್ಡ್ರನ್ ಬಾರ್ನ್ ಇನ್ ವಾರ್ ಅಂತಕ್ಕಂಥದ್ದು ಘೋಷವಾಕ್ಯವನ್ನ 2018 ಒಂದು ಲೈಂಗಿಕ ಹಿಂಸೆಗೆ ಸಂಬಂಧಿಸಿದ ಒಂದು ಘೋಷವಾಕ್ಯವನ್ನ ನೀಡಲಾಗಿದೆ. ನೋಡಿ, ಮುಂದೆ ಇನ್ನೊಂದು ವಿಚಾರವನ್ನ ನಾವಿಲ್ಲಿ ಚರ್ಚೆಯನ್ನ ಮಾಡೋಣ. 2018 ಮಹಿಳಾ ಹಾಕಿ ವರ್ಲ್ಡ್ ಕಪ್ ಲಂಡನ್ ನಲ್ಲಿ ಜರುಗಲಿದೆ. ಇಲ್ಲಿ ಭಾರತ ತಂಡದ ನಾಯಕತ್ವವನ್ನ ರಾಣಿ ರಾಮ್ಪಾಲ್ ರವರು ವಹಿಸಿಕೊಳ್ಳಲಿದ್ದಾರೆ. ಯಾರು? ರಾಣಿ ರಾಮ್ಪಾಲ್ ಭಾರತದ ನಾಯಕತ್ವವನ್ನ ವಹಿಸಿಕೊಳ್ಳಲಿದ್ದಾರೆ. ಓಕೆ, ನೆಕ್ಸ್ಟ್, ರಿಮ್ಸ್ ಇದರ ಬಗ್ಗೆ ಸ್ವಲ್ಪ ನಾವು ನೋಡೋಣ. ವಾಟ್ ಇಸ್ ದ ಎಕ್ಸ್ಪ್ಲನೇಷನ್ ಆಫ್ ರಿಮ್ಸ್, ರಿಮ್ಸ್ ನ ಒಂದು ಪೂರ್ಣ ಏನಿದೆ ಅದರ ವಿಚಾರವನ್ನು ನೋಡೋಣ. ರೀಜನಲ್ ಇಂಟಿಗ್ರೇಟೆಡ್ ಮಲ್ಟಿ ಹಜಾರ್ಡ್ ಅರ್ಲಿ ವರ್ಕಿಂಗ್ ಅಂತ ರಿಮ್ಸ್ ಅಂತ ನೋಡೋಣ. ಇದ್ರ ಮಹತ್ವ ಏನಿದೆ ಅಂತ ನೋಡಿ ಸ್ನೇಹಿತರೆ, ಒಡಿಸ್ಸಾ ಮತ್ತು ತಮಿಳುನಾಡು ರಾಜ್ಯಗಳು ಕಾರ್ಯವನ್ನ ನಿರ್ವಹಿಸುತ್ತವೆ. ಈ ಸಂಸ್ಥೆಯು ವಿಶ್ವಸಂಸ್ಥೆಯ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುವ ಅಂಗ ಸಂಸ್ಥೆಯಾಗಿದೆ. 2004 ನಂತರ ಇದನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ 48 ದೇಶಗಳು ಸದಸ್ಯತ್ವವನ್ನ ಪಡೆದುಕೊಂಡಿವೆ. ನೋಡಿ, ಇದು ಒಂದು ಪ್ರವಾಹಕ್ಕೆ ಸಂಬಂಧಿಸಿದಂತೆ, ಏನ್ ಮಾಡಿದೆ, ಒಂದು ಒಪ್ಪಂದವನ್ನ ಅಥವಾ ಒಂದು ಸಂಸ್ಥೆಯನ್ನ ಸ್ಥಾಪನೆಯನ್ನ ಮಾಡಿಕೊಳ್ಳಲಾಗಿದೆ. ಎಲ್ಲೆಲ್ಲಿ ಅಂತಂದ್ರೆ ಸ್ನೇಹಿತರೆ, ಇದನ್ನ ತಮಿಳುನಾಡು ಮತ್ತು ಒಡಿಶಾ ಎರಡು ರಾಜ್ಯಗಳು ಏನ್ ಮಾಡಿದೆ, ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ. ಓಕೆ, ವೆಲ್, ಕೋಫಿ ಅನ್ನನ್ ಬಗ್ಗೆ ಸ್ವಲ್ಪ ನೋಡೋಣ. ಆಗಲೇ ನಾವು ಇತ್ತೀಚೆಗೆ ಮರಣ ಹೊಂದಿದ್ರಂತ ಒಂದು ವಿಚಾರವನ್ನು ಆಗಲಿ ಮುಂದೆ ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದೆ. ಅವರಿಗೆ ಸಂಬಂಧಿಸಿದಂತೆ ಇನ್ನುಳಿದ ವಿಚಾರವನ್ನ ನಾನು ಸ್ವಲ್ಪ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲು ಇಚ್ಛಿಸುತ್ತೇನೆ. ವೆಲ್, ಕೋಫಿ ಅನ್ನನ್ ಕಲೆಕ್ಷನ್ ಆಫ್ ಹಿಸ್ ರೈಟಿಂಗ್ಸ್, ಆತನ ಬರಹಗಳ ಮೇಲೆ ಕೂಡ ಪ್ರಶ್ನೆಯನ್ನ ಮಾಡತಕ್ಕಂತ ಒಂದು ಅವಕಾಶಗಳು ಇದ್ದಾವೆ. ಹಾಗಾಗಿ ಕೋಫಿ ಅನ್ನನ್ಗೆ ಸಂಬಂಧಿಸಿದಂತೆ ನಮಗೆ ಏನೇ ಮಾಹಿತಿ ಸಿಕ್ಕರೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡುವುದು ಉತ್ತಮ ಪರೀಕ್ಷೆಯ ದೃಷ್ಟಿಯಿಂದ. ಓಕೆ, ಆನ್ ಇಂಟರ್ವೆನ್ಷನ್ಸ್ ಎ ಲೈಫ್ ಇನ್ ವಾರ್ ಅಂಡ್ ಪೀಸ್, ಅನ್ನನ್ ಅಂಡ್ ನಾದರ್ ಮೌಸಿನ್ಜೆತ್ ಎನ್ನುವ ಇಬ್ಬರು ವ್ಯಕ್ತಿಗಳು ಈ ಕೃತಿಯನ್ನ ರಚನೆ ಮಾಡಿದ್ದಾರೆ. ಯಾವ ಕೃತಿ ಅದು? ಇಂಟರ್ವೆನ್ಷನ್ಸ್ ಎ ಲೈಫ್ ಇನ್ ವಾರ್ ಅಂಡ್ ಪೀಸ್. ಓಕೆ, ಎರಡನೇ ನೋಡೋಣ.
2018 ಬ್ರಿಕ್ಸ್ ವಿಪತ್ತು ನಿರ್ವಹಣಾ ಸಭೆ ಬ್ರಿಕ್ಸ್ ನ್ಯಾಚುರಲ್ ಡಿಸಾಸ್ಟರ್ ಕಾನ್ಫರೆನ್ಸ್ ಎಲ್ಲಿ ಜರುಗುತ್ತೆ ಅಂತ ನೋಡೋಣ. June 29 July 1 ಪೂರ್ವ ಲಂಡನ್ ನಲ್ಲಿ ಜರುಗಿತು. ಎಲ್ಲಿ ಜರುಗಿತು? ಈಸ್ಟ್ ಲಂಡನ್ ನಲ್ಲಿ. ನೋಡಿ, ವಿಪತ್ತು ಅಂದ ತಕ್ಷಣ ಯೋಚನೆ ಮಾಡಬೇಕು, ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ವಿಪತ್ತು ಸಂಭವಿಸಿದೆ. ಹಾಗಾಗಿ ವಿಪತ್ತಿಗೆ ಪ್ರಪಂಚದಲ್ಲಿ ಬೇರೆ ಎಲ್ಲೇ ಕೂಡ ಏನಾದರೂ ಸಭೆ ಸಮ್ಮೇಳನ ಯಾವುದೇ ಜರುಗಿದ್ರು ಕೂಡ ಅದರ ಮೇಲೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಅವಕಾಶಗಳು ಸುಮಾರು ಇವೆ. ಹಾಗಾಗಿ ಈಸ್ಟ್ ಲಂಡನ್ ಏನಾಗಿದೆ, ಬ್ರಿಕ್ಸ್ ಗೆ ಸಂಬಂಧಿಸಿದಂತೆ ನ್ಯಾಷನಲ್ ಡಿಸಾಸ್ಟರ್ ಕಾನ್ಫರೆನ್ಸ್ ಅಲ್ಲಿ ಜರುಗಿತು, ಇಲ್ಲಿ ಈಸ್ಟ್ ಲಂಡನ್ ನಲ್ಲಿ. ಕೃಷಿ ಸಚಿವರ ಸಭೆ ಬ್ರಿಕ್ಸ್ ನ ಕೃಷಿ ಸಚಿವರ ಸಭೆಯಲ್ಲಿ ಜರುಗಿತು. ಪುಮಲಾಂಗ್ ಎಲ್ಲಿ? ಪುಮಲಾಂಗ್ ಕೃಷಿ ಸಚಿವರ ಸಂಬಂಧಿಸಿದ ಪುಮಲಾಂಗ್ ನಲ್ಲಿ ಜರುಗಿತು. ಹಾಗೇನೆ ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತಾ ಸಚಿವರ ಸಭೆ ಎಲ್ಲಿ ಜರುಗಿತು ಅಂತ ನೋಡೋದಾದ್ರೆ 6ನೇ ಸಭೆ ಅದು July 3 ಡರ್ಬನ್ ನಲ್ಲಿ ಜರುಗಿತು. ಡರ್ಬನ್ ಡರ್ಬನ್ ಅಂತ ಪ್ರಶ್ನೆ ಅನ್ಬೇಕು ಮಾಡಬೇಕು. ಡರ್ಬನ್ ಅಂದ್ರೆ ಎಲ್ಲಿದೆ ಸ್ನೇಹಿತರೆ? ಸೌತ್ ಆಫ್ರಿಕಾ. ಡರ್ಬನ್ ಸೌತ್ ಆಫ್ರಿಕಾದಲ್ಲಿ ಜರುಗಿತು. ಬ್ರಿಕ್ಸ್ ನ 3ನೇ ಚಲನಚಿತ್ರೋತ್ಸವ ದ 3rd ಫಿಲ್ಮ್ ಫೇರ್ ಫೆಸ್ಟಿವಲ್ ವಿಚ್ ಹ್ಯಾಸ್ ಹೋಸ್ಟೆಡ್ ಡ್ಯೂರಿಂಗ್ ದ ಟೈಮ್ ಆಫ್ July 22-28 ಅಟ್ ಡರ್ಬನ್, ಇದು ಕೂಡ ಡರ್ಬನ್ ನಲ್ಲಿ ಜರುಗಿತು. ಇದು ಕೂಡ ಡರ್ಬನ್ ನಲ್ಲಿ ಜರುಗಿತು. ನೆಕ್ಸ್ಟ್ ನೋಡೋಣ 2019 ಬ್ರಿಕ್ಸ್ 11ನೇ ಸಮ್ಮೇಳನ ದ 11th ಕಾನ್ಫರೆನ್ಸ್ ಆರ್ ದ 11th ಸೀರೀಸ್ ಬ್ರಿಕ್ಸ್ ಕಾನ್ಫರೆನ್ಸ್ ವಿಚ್ ಹ್ಯಾಸ್ ಬೀನ್ ಸಾರಿ ವಿಚ್ ವಿಲ್ ಬಿ ಹೋಸ್ಟ್ ದಿ ಬ್ರೆಜಿಲ್ ಎಲ್ಲಿ ಎಲ್ಲಿ ಜರುಗಲಿದೆ? ಬ್ರೆಜಿಲ್ ನಲ್ಲಿ ಜರುಗಲಿದೆ. ಎಷ್ಟನೇದದು ಸರಣಿ ಅಂತ ಕೂಡ ಕೇಳಬಹುದು ಅಥವಾ ಆವೃತ್ತಿ ಅಂತ ಕೇಳ್ತಕ್ಕಂಥ ಅವಕಾಶಗಳು ಕೂಡ ಇದೆ. 11ನೇ ಶೃಂಗಸಭೆ ದ 11th ಸೀರೀಸ್ ಬ್ರಿಕ್ಸ್ ಕಾನ್ಫರೆನ್ಸ್ ವಿಚ್ ವಿಲ್ ಬಿ ಪ್ಲಾನ್ ಟು ಹೋಸ್ ಅಟ್ ದ ನೇಷನ್ ಆಫ್ ಬ್ರೆಜಿಲ್. ಓಕೆ, ವೆಲ್ ಭಾರತದ ಕುಸ್ತಿಪಟು ಯಾರು? ಭಾರತದ ಕುಸ್ತಿಪಟು ಬಜರಂಗ್ ಪುನಿಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನಕ್ಕೆ ಭಾಜನರಾಗಿದ್ದಾರೆ. ನೋಡಿ, ಇವರು 65 ಕೆಜಿ ಕ್ರಿಸ್ಟಲ್ಗೆ ಸಂಬಂಧಿಸಿದ್ದಾರೆ. ಎಷ್ಟು ಕೆಜಿ ಇವರು? 65 ಕೆಜಿ. ಪ್ರಶ್ನೆ ಕೇಳ್ತಾರೆ, ಇತ್ತೀಚೆಗೆ ಆರ್ಎಫ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಅಲ್ಲಿ ಏನ್ ಮಾಡಿದ್ರೆ ಏರ್ ಪಿಸ್ತೂಲ್ ಮತ್ತು ಏರ್ ಗನ್ ಅಂತಕ್ಕಂಥ ಒಂದು ವ್ಯತ್ಯಾಸವನ್ನು ತಗೊಂಡು ಕರೆಂಟ್ ಅಫೇರ್ಸ್ ಒಂದು ಪ್ರಶ್ನೆ ಮಾಡಿದ್ರು. ಈಗ ಕೂಡ ಪ್ರಶ್ನೆ ಮಾಡೋ ಸಂಭವ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿ ಯಾವ ವ್ಯಕ್ತಿ ಪದಕ ಪಡೆದುಕೊಂಡಿದ್ದಾನೆ, ಯಾವ ವಿಭಾಗದಲ್ಲಿ ಪಡೆದುಕೊಂಡಿದ್ದಾನೆ, ಯಾವ ವಿಭಾಗದ ಎಷ್ಟು ಕೆಜಿ, ಒಂದು ವಿಭಾಗಕ್ಕೆ ಸಂಬಂಧಿಸಿದ ಒಂದು ಇದು ಕುಸ್ತಿಗೆ ಅಥವಾ ಯಾವುದೇ ಒಂದು ಈವೆಂಟ್ಗೆ ಸಂಬಂಧಿಸಿದ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥ ಪ್ರಶ್ನೆಯನ್ನು ಕೇಳುವ ಬಹುತೇಕ ಲಕ್ಷಣಗಳು ಈಗ ಕಾಣ್ತಾ ಇದ್ದಾವೆ. ಹಾಗಾಗಿ 65 ಕೆಜಿ ಕುಸ್ತಿ ವಿಭಾಗದಲ್ಲಿ ಅಥವಾ ಪಿಸ್ಟಲ್ ವಿಭಾಗದಲ್ಲಿ ಬಜರಂಗ್ ಪೂನಿಯಾರವರು ಇತ್ತೀಚೆಗೆ 18ನೇ ಸರಣಿಯ ಏಷ್ಯನ್ ಗೇಮ್ಸ್ ಇಂಡೋನೇಷ್ಯಾದಲ್ಲಿ ಜರುತ್ತಿದ್ದಿಲ್ಲ, ಅಲ್ಲಿ ಏನ್ ಮಾಡಿದ್ರೆ ಇವರು ಚಿನ್ನವನ್ನ ಗಳಿಸಿದ್ದಾರೆ. ನೆಕ್ಸ್ಟ್ ನೋಡಿ, ಶೂಟಿಂಗ್ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ, ಒಂದು ಟೀಮ್ ಮಿಶ್ರ ತಂಡ ಇದೆ, ಅದರಲ್ಲಿ ಅಪೂರ್ವಿ ಚಾಂಡೇಲಾ ಮತ್ತು ರವಿಕುಮಾರ್ ಚಿನ್ನಕ್ಕೆ ಭಾಜನರಾಗಿದ್ದಾರೆ. ಅವರು ಕೂಡ ಏನಾಗಿದೆ, ಚಿನ್ನವನ್ನ ಪಡ್ಕೊಂಡಿದ್ದಾರೆ, ಚಿನ್ನವನ್ನ ಗಳಿಸಿದ್ದಾರೆ. ನೆಕ್ಸ್ಟ್ ನೋಡಿ, ವಿ ಎಸ್ ನೈಪಾಲ್ ಮೂಲ ಹೆಸರು ವಿದ್ಯಾಧರ್. ವಿದ್ಯಾಧರ್ ನೋಡಿ, ವಿ ಎಸ್ ನೈಪಾಲ್ ಅಂತ ನಮ್ಗೆ ಆಗ ಹೇಳಿದ್ದೆ, ಇವರೊಬ್ಬ ಪ್ರಮುಖ ಬರಹಗಾರರು ಟ್ರಿನಿಡಾಡ್ ಇವರ ಒಂದು ಮೂಲ. ಅವರು ಇಂಗ್ಲೆಂಡ್ ನಲ್ಲಿ ಏನ್ ಮಾಡಿದ್ರು, ಜೀವಿಸಿದ್ದರು ಹಾಗೂ ಪ್ರಮುಖ ಪ್ರಚಲಿತ ಹಾಗೂ ವಿಶ್ವಮಟ್ಟದಲ್ಲಿಯೇ ಪ್ರಾಮುಖ್ಯತೆಯನ್ನು ಪಡೆದಂತ ಒಬ್ಬ ಸಾಹಿತಿಗಳಾಗಿದ್ದರು. ಅವರು ಇತ್ತೀಚೆಗೆ ಏನಾದ್ರು ನಿಧನವನ್ನ ಹೊಂದಿದ್ದಾರೆ. ಅವರನ್ನ ಅಲೆಮಾರಿ ಸಾಹಿತಿ ಎಂದು ಕೂಡ ಸುಮಾರು ಬಾರಿ ನೋಬೆಲ್ ಪ್ರಶಸ್ತಿ ನೀಡುವ ಸಮಯದಲ್ಲಿ ನೋಬೆಲ್ ಪುರಸ್ಕೃತರು ಅಥವಾ ನೋಬೆಲ್ ಆಯ್ಕೆ ಮಾಡತಕ್ಕಂಥ ವ್ಯಕ್ತಿಗಳು ಅವರನ್ನ ಕರೆದಿದ್ದಾರೆ, ಅಲೆಮಾರಿ ಸಾಹಿತಿ ಅಂತ. ಓಕೆ, ನೆಕ್ಸ್ಟ್ ನೋಡೋಣ ಇಲ್ಲಿ, ಏರಿಯಾ ಆಫ್ ಡಾರ್ಕ್ನೆಸ್ ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು. ಏರಿಯಾ ಆಫ್ ಡಾರ್ಕ್ನೆಸ್
ಏರಿಯಾ ಆಫ್ ಡಾರ್ಕ್ನೆಸ್. ಸ್ನೇಹಿತರೆ, ಈ ಒಂದು ಕೃತಿ ಇದೆಯಲ್ಲ, ಈ ಕೃತಿಯನ್ನ ವಿ ಎಸ್ ನೈಪಾಲ್ ರವರು ರಚನೆಯನ್ನ ಮಾಡಿದ್ದಾರೆ. ನೋಡಿ, ಇದು ಭಾರತಕ್ಕೆ ಸಂಬಂಧಿಸಿದ ಇಲ್ಲಿಯ ಸಾಂಸ್ಕೃತಿಕ ಮತ್ತು ಕೋಮು ಗಲಭೆಗಳು ಹಾಗೂ ಭಾರತದ ಸನ್ನಿವೇಶವನ್ನ ಅಥವಾ ಭಾರತದ ಒಂದು ಸನ್ನಿವೇಶವನ್ನ ಈ ಒಂದು ಕೃತಿಯಲ್ಲಿ ಅವರು ಹಿಡಿದಿಟ್ಟಿದ್ದಾರೆ. ಯಾವ ಕೃತಿ ಅದು? ಏರಿಯಾ ಆಫ್ ಡಾರ್ಕ್ನೆಸ್. ಓಕೆ, ಮುಂದಿನ ವಿಚಾರವನ್ನ ನೋಡೋಣ. ಮುಂದಿನ ವಿಚಾರ ಏನಿರುತ್ತೆ? ಏಷ್ಯನ್ ಕ್ರೀಡಾಕೂಟ 50 ಕೆಜಿ ಕುಸ್ತಿ ವಿಭಾಗದಲ್ಲಿ ವಿನಿಶಾ ಪೋಗಟ್ ಹರಿಯಾಣದವರು, ಇವರು ಚಿನ್ನಕ್ಕೆ ಭಾಜನರಾಗಿದ್ದಾರೆ. ವಿನಿಶಾ ಪೋಗಟ್ ಎಕ್ಸಾಂಪಲ್ ಫಸ್ಟ್ ಆಪ್ಷನ್, ಗೀತಾ ಪೋಗಟ್ ಅಂತ ಕೊಡ್ತಾರೆ. ಹಾಗಾಗಿ ಏನ್ ಮಾಡ್ಬೇಕು? ವಿನಿಶಾ ಪೋಗಟ್ ಅಂತ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ವಿನಿಶಾ ಪೋಗಟ್ ಹುಕ್ಲಿಕ್ ಹಾಗೂ ಹುಕ್ಲಿಂಚ್ ಗೋಲ್ಡ್ ಇನ್ ಏಷ್ಯನ್ ಗೇಮ್. ವಿನಿಶಾ ಪೋಗಟ್. ನೆಕ್ಸ್ಟ್ ಪುರುಷರ ಶೂಟಿಂಗ್, ಲಕ್ಷ್ಮೀ ಶರಾನ್ 10 ಮೀಟರ್ ಏರ್ ರೈಫಲ್, ದೀಪಿಕಾ ಕುಮಾರಿ ಏರ್ ರೈಫಲ್, ಇವರು ಬೆಳ್ಳಿಗೆ ಭಾಜನರಾಗಿದ್ದಾರೆ. ಓಕೆ, ವೆಲ್, ಕೃಪಾ ವೆರಿ ಇಂಪಾರ್ಟೆಂಟ್. ಕೃಪಾ ಯಾವ್ದಿದು? ಕೃಪಾ ಅಂತ ನೋಡಿ, ಕೃಷಿ ಬೆಲೆಯ ಬಗ್ಗೆ ಮಾಹಿತಿ ನೀಡುವ ತಂತ್ರಜ್ಞಾನ. ಇಟ್ ರಿಲೇಟ್ಸ್ ಟು ಗಿವ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಫಾರ್ ಅಗ್ರಿಕಲ್ಚರ್. ಕೃಷಿಗೆ ಸಂಬಂಧಿಸಿದಂತೆ ತಂತ್ರಾಂಶ, ಒಂದು ಕೃಷಿಗೆ ಸಂಬಂಧಿಸಿದಂತೆ ಏನು ಬೆಲೆ ಮಾಹಿತಿ ಬಗ್ಗೆ ಅಭಿವೃದ್ಧಿಪಡಿಸಿದಂತ ಒಂದು ತಂತ್ರಾಂಶ ಇದು ಆಗಿದೆ. ನೆಕ್ಸ್ಟ್ ನೋಡೋಣ, ಆಯುಷ್ಮಾನ್ ಭಾರತ ಸಹಭಾಗಿತ್ವ. ಯಾರ ಜೊತೆ ಸಹಭಾಗಿತ್ವ? ಖಾಸಗಿಯೊಂದಿಗೆ ಸಹಭಾಗಿತ್ವ ಮಾಡಿಕೊಳ್ಳುವ ಚಿಂತನೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ. ರಾಷ್ಟ್ರದ ಜನತೆಗೆ ಸುಲಭವಾಗಿ ಆರೋಗ್ಯ ಸೇವೆ ಲಭಿಸುವಂತೆ ಮಾಡಲು ಇತ್ತೀಚೆಗೆ ಖಾಸಗಿ ಸಹಭಾಗಿತ್ವ ಪಡೆದುಕೊಳ್ಳಲು ಉದ್ದೇಶಿಸಲಾಗಿದೆ. ಇಟ್ ಈಸ್ ಇಂಟೆನ್ಷನ್ ಟು ಎಸ್ಟಾಬ್ಲಿಷ್ ಆಯುಷ್ಮಾನ್ ಭಾರತ ವಿತ್ ಕೊಲಾಬರೇಷನ್ ಆಫ್ ಪ್ರೈವೇಟ್ ಸೆಕ್ಟರ್ ಅಸಿಸ್ಟೆನ್ಸ್. ಖಾಸಗಿಯವರ ಸಹಭಾಗಿತ್ವದೊಂದಿಗೆ ಆಯುಷ್ಮಾನ್ ಭಾರತವನ್ನ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಚಿಂತನೆಯನ್ನ ಮಾಡಿದೆ. ವೆಲ್, ನೋಡಿ ಇಲ್ಲಿ ನೋಡೋಣ ಮುಂದೆ. ಈ ಯೋಜನೆಯಡಿ ಒಟ್ಟು ಜನಸಂಖ್ಯೆ 40% ಜನರನ್ನ ಈ ಯೋಜನೆಗೆ ಒಳಪಡಿಸಲಾಗುತ್ತದೆ. ಈ ಯೋಜನೆಯು ಸೆಪ್ಟೆಂಬರ್ 25ರಿಂದ ಚಾಲನೆಗೊಳ್ಳಲಿದೆ. ಓಕೆ, ನೆಕ್ಸ್ಟ್ ನೋಡೋಣ, ಅಂಚೆ ಪೇಮೆಂಟ್ ಬ್ಯಾಂಕ್, ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್. ಇದರ ಬಗ್ಗೆ ಸುಮಾರು ಇತ್ತೀಚೆಗಾಗಲೇ ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋದು ಉತ್ತಮ. IPPB ಮೋದಿಯವರು ಆಗಸ್ಟ್ 21ರಂದು ಚಾಲನೆಯನ್ನ ನೀಡಿದರು. ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ IPPB ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಎನ್ನುವ ಒಂದು ಬ್ಯಾಂಕ್ ಅನ್ನ ನರೇಂದ್ರ ಮೋದಿಜಿಯವರು ಇತ್ತೀಚೆಗೆ ಆಗಸ್ಟ್ 20ರಂದು ಚಾಲನೆಯನ್ನ ನೀಡಿದರು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 1 ಶಾಖೆಯನ್ನ ಆರಂಭಿಸುವ ಉದ್ದೇಶವನ್ನ ಹೊಂದಿದೆ. ಹಾಗೆಯೇ ಈ ವ್ಯವಸ್ಥೆಯು ಗ್ರಾಮೀಣ ಪ್ರದೇಶದಲ್ಲಿ ಹಣಕಾಸು ಮತ್ತು ಬ್ಯಾಂಕಿಂಗ್ ಸೇವೆಗಳ ಮೇಲೆ ಗಮನ ಹರಿಸುತ್ತದೆ. ನೆಕ್ಸ್ಟ್ ನೋಡೋಣ, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಹಾಗೂ ಪೇಟಿಎಂ ಬ್ಯಾಂಕ್ ಇವೆರಡು ಐಪಿಪಿಗೂ ಮುಂಚೆ ಏನ್ ಮಾಡಿದ್ರು? ಪ್ರಾರಂಭಿಸಲಾಗಿತ್ತು. ಮೂರನೇ ಪೇಮೆಂಟ್ ಬ್ಯಾಂಕ್ ಯಾವ್ದಿದೆ? IPPB. ಈ ಮುಂಚೆ ಯಾವ್ದಿತ್ತು ಅಂದ್ರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್, ಪೇಟಿಎಂ, ನಂತರ ಏನಾಗಿದೆ IPPB, ಇತ್ತೀಚೆಗೆ ಚಾಲನೆಯನ್ನ ನೀಡಲಾಗಿದೆ. ಓಕೆ, ನೋಡಿರಿ, ಮೂರನೇ ಸಂಸ್ಥೆ ಇದಾಗಿದೆ. 1.55 ಲಕ್ಷ ಅಂಚೆ ಕಚೇರಿಗಳು ಕಾರ್ಯ ನಿರ್ವಹಿಸಲಿವೆ. ಎಷ್ಟು? 1.55 ಲಕ್ಷ ಪೋಸ್ಟ್ ಆಫೀಸರ್ಸ್ ದೇರ್ ಆಕ್ಸೆಸ್ಡ್ ಥ್ರೂ ಅಂಡರ್ ದಿಸ್ ಬ್ಯಾಂಕ್. ಓಕೆ, ನೋಡಲಿ ಕಾನ್ಸೆಪ್ಟ್ ಆಫ್ ಪೇಮೆಂಟ್ ಬ್ಯಾಂಕ್ಸ್, ಇದರ ಬಗ್ಗೆ ಸ್ವಲ್ಪ ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಈ ಬ್ಯಾಂಕ್ಗಳ ಪರಿಕಲ್ಪನೆ ಏನು, ಯಾವ ರೀತಿಯಾದಂತಹ ಕಾರ್ಯವೈಖರಿಯನ್ನ ಹೊಂದಿದೆ ಅನ್ನೋದನ್ನು ವಿಚಾರವನ್ನು ನಾವಿಲ್ಲಿ ಚರ್ಚೆಯನ್ನ ಮಾಡೋಣ.
ಈ ಬ್ಯಾಂಕ್ಗಳು ಪ್ರತಿ ಗ್ರಾಹಕರಿಂದ ಗರಿಷ್ಠ ಮ್ಯಾಕ್ಸಿಮಮ್ ನಾಟ್ ಮಿನಿಮಮ್ ಪ್ರಶ್ನೆ ಕೇಳಿದ್ದಾರೆ ಮ್ಯಾಕ್ಸಿಮಮ್ 1 ಲಕ್ಷದವರೆಗೆ ಠೇವಣಿಯನ್ನ ಸ್ವೀಕರಿಸಬಹುದಾಗಿದೆ ಎಷ್ಟು ಲಕ್ಷದವರೆಗೂ 1 ಲಕ್ಷದವರೆಗೂ ನೋಡಿ RTGS ನೆಫ್ಟ್ IMPS ವ್ಯವಹಾರಗಳನ್ನು ಕೈಗೊಳ್ಳುವುದಕ್ಕೆ IPPB ಅನುಮತಿಯನ್ನ ದೊರಕಿಸಿದೆ ಹಾಗೆಯೇ ಯಾವುದೇ ಬ್ಯಾಂಕ್ ಖಾತೆಯಲ್ಲಿ ಹಣವನ್ನು ಸ್ವೀಕರಿಸಲು ಅನುವು ಮಾಡಿಕೊಡಲಾಗುವುದು ಹಾಗೆಯೇ MGNREGA ಯೋಜನೆಗೆ ಸಂಬಂಧಿಸಿದಂತೆ ವಿಲೀನಗೊಳಿಸುವ ಚರ್ಚೆಯನ್ನು ಕೂಡ ಜರುಗಿಸಲಾಗಿದೆ ಅದರ ಅನುದಾನ ಪಿಂಚಣಿ ವಿವರಗಳನ್ನು ಕೂಡ ಸರ್ಕಾರ ಪೇಮೆಂಟ್ ಬ್ಯಾಂಕ್ಗೆ ಬಳಸಿಕೊಳ್ಳಲಾಗುತ್ತದೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ KPSC ಇತ್ತೀಚೆಗಾಗಲೇ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಪೇಮೆಂಟ್ಸ್ ಬ್ಯಾಂಕ್ನ ಗರಿಷ್ಠ ಮೊತ್ತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ನಿಮ್ಗೆ ಅದನ್ನ ಇನ್ ಡೀಟೇಲ್ ವಿಶ್ಲೇಷಣೆ ನೀಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ ವೆಲ್ ನೋಡೋಣ ಇನ್ಫೋಸಿಸ್ ಯಾವುದು ಇನ್ಫೋಸಿಸ್ ಪ್ರಮುಖ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಬೆಂಗಳೂರಿನಲ್ಲಿ ಇದೆ ಅಲ್ವಾ ಇನ್ಫೋಸಿಸ್ ವೆಲ್ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಇತ್ತೀಚೆಗೆ ಇನ್ಫೋಸಿಸ್ ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದ MD ರಂಗನಾಥ್ ರವರು ಯಾರು MD ರಂಗನಾಥ್ ಇವರು ಇತ್ತೀಚೆಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಓಕೆ ಎಕ್ಸಸೈಸಸ್ ಪಿಚ್ ಬ್ಲ್ಯಾಕ್ 2018 ನೋಡೋಣ ಎಂದು ಎಕ್ಸಸೈಸ್ ಪಿಚ್ ಬ್ಲ್ಯಾಕ್ ಏನ್ ಎಕ್ಸಸೈಸ್ ಪಿಚ್ ಬ್ಲ್ಯಾಕ್ ಅಂತ ನೋಡೋಣ ಸ್ನೇಹಿತರೆ 16 ರಾಷ್ಟ್ರಗಳ ಅಂದಾಜು 146 ಯುದ್ಧ ವಿಮಾನಗಳು ಸಮರಾಭ್ಯಾಸದಲ್ಲಿ ಭಾಗವಹಿಸುವುದು ಇದೊಂದು ಒಂದು ಸಮರಾಭ್ಯಾಸ ಯುದ್ಧ ಸಮರಾಭ್ಯಾಸ ಅದಕ್ಕೆ ಸಂಬಂಧಿಸಿದಾಗಿದೆ ಯಾವುದು ಎಕ್ಸಸೈಸ್ ಪಿಚ್ ಬ್ಲಾಕ್ 2018 ಜರುಗಿದೆ ಎಷ್ಟು ರಾಷ್ಟ್ರಗಳು 16 ರಾಷ್ಟ್ರಗಳು ಸುಮಾರು ಎಷ್ಟು ದೇಶಗಳು ವಿಮಾನಗಳು ಸಾರಿ 116 ಯುದ್ಧ ವಿಮಾನಗಳು ಈ ಒಂದು ಅಭ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ ನೋಡಿಲೆ ಬಲಿಷ್ಠ ವಾಯುಪಡೆಯ ಗಾರ್ಡ್ ಕಮಾಂಡರ್ ಒಳಗೊಂಡಿದೆ 145 ಯೋಧರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು ಹಾಗೇನೆ ನೋಡಿ ಗ್ರೂಪ್ ಕ್ಯಾಪ್ಟನ್ UVC ರಾವ್ ರವರು ಯಾರು UVC ರಾವ್ ಭಾರತೀಯ ಪಡೆಯನ್ನ ಮುನ್ನಡೆಸಿದ್ದರು ಯಾವುದರಲ್ಲಿ ಎಕ್ಸಸೈಸ್ ಪಿಚ್ ಬ್ಲಾಕ್ 2018 ಒಂದು ಸಮರಾಭ್ಯಾಸದಲ್ಲಿ ಭಾರತದ ಪರವಾಗಿ UVC ರಾವ್ ಅವರು ನಾಯಕತ್ವವನ್ನ ವಹಿಸಿಕೊಂಡಿದ್ದರು ಮುಂದಿನ ವಿಚಾರವನ್ನ ನೋಡೋಣ ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಭಾರತದ ಎಚ್ ಕೆ ಅರೋರಾ ಅವರಿಗೆ ವಿಶ್ವ ತಂಬಾಕು ದಿನ 2017 ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಎಂದು WHO ಭಾರತದ ಮುಖ್ಯಸ್ಥ ಎಂಕ್ ಬಂಚಮ್ ತಿಳಿಸಿದ್ದಾರೆ ಪ್ರಶ್ನೆ ಕೇಳುವಂತ ಅವಕಾಶ ಇದೆ ನೋಡಿ ವಿಶ್ವ ಆರೋಗ್ಯ ಸಂಸ್ಥೆಯು ಭಾರತದ HK ಅರೋರಾರವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಓಕೆ ಭಾರತ ಥಾಯ್ಲೆಂಡ್ ಸೇನಾಪಡೆಗಳು ನಡೆಸುತ್ತಿದ್ದ ಜಂಟಿ ಸಮರ ಅಭ್ಯಾಸ ಮೈತ್ರಿ 2018 ಇತ್ತೀಚೆಗೆ ಮುಕ್ತಾಯವಾಯಿತು ಮೈತ್ರಿ ಯಾವ್ಯಾವ ದೇಶ ಮೈತ್ರಿ ಎನ್ನುವ ಒಂದು ಸಮರಾಭ್ಯಾಸ ಯಾವ ದೇಶ ಇಂಡಿಯಾ ಅಂಡ್ ಥಾಯ್ಲೆಂಡ್ ಓಕೆ ನೆಕ್ಸ್ಟ್ ನೋಡೋಣ ಏಷ್ಯನ್ ಗೇಮ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಏಷ್ಯನ್ ಗೇಮ್ಸ್ ನೋಡಿ ಇಲ್ಲಿ 10 meters ಏರ್ ಪಿಸ್ತೂಲ್ ಗೋಲ್ಡ್ ಯಾರು ಪಡೆದಿದ್ದಾರೆ ಸೌರಭ್ ಚೌಧರಿ ಹಿ ಕ್ವಿಂಚ್ ದ ಗೋಲ್ಡ್ ಮೆಡಲ್ ಯಾವುದಕ್ಕೆ ಯಾವ ಭಾಗಕ್ಕೆ 10 meters ಏರ್ ಪಿಸ್ತೂಲ್ ಹಾಗೇನೆ 10 meters ಏರ್ ಪಿಸ್ತೂಲ್ ಬ್ರಾಂಜ್ ಅಭಿಷೇಕ್ ವರ್ಮಾ ಹಾಗೇನೆ 50 meters ರೈಫಲ್ 50 meters ರೈಫಲ್ 3 position ಅದರಲ್ಲಿ ಸಿಲ್ವರ್ ಯಾರು ಸಂಜೀವ್ ರಜಪೂತ್ ಸ್ನೇಹಿತರೆ ನೋಡಿ ಎನ್ ಆಟೋಬಯೋಗ್ರಿಸ್ ಆಫ್ ಅನ್ನೋನ್ ಇಂಡಿಯನ್ ಎನ್ ಆಟೋಬಯೋಗ್ರಫಿ ಆಫ್ ಅನ್ನೋನ್ ಇಂಡಿಯನ್ ಈ ಕೃತಿಯ ಕರ್ತೃ ಯಾರು ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೆನಪಲ್ಲಿಟ್ಕೊಳ್ಳಿ ನೀರಜ್ ಸಿ ಚೌಧರಿ ಯಾರು ನೀರಜ್ ಸಿ ಚೌಧರಿ ವೆಲ್ ನೆಕ್ಸ್ಟ್ VS ನೇಪಾಲ್ ಬಯೋಗ್ರಫಿ ಪ್ರಶ್ನೆ ಕೇಳಬಹುದು VS ನೇಪಾಲ್ ಅವರ ಜೀವನ ಚರಿತ್ರೆಯನ್ನ ಈ ಕೆಳಕಂಡ ಯಾವ ವ್ಯಕ್ತಿಗಳು ರಚಿಸಿದ್ದಾರೆ ವಿಚ್ ಆಫ್ ದ ಪರ್ಸನ್ ಬಿಲೋ ಹ್ಯಾಸ್ ರಿಟನ್ ರಿಗಾರ್ಡಿಂಗ್ ಫಾರ್ VS ನೇಪಾಲ್ ಬಯೋಗ್ರಫಿ ಅಂತ ಪ್ರಶ್ನೆ ಕೇಳ್ತಕ್ಕಂತ ಸಂಭವ ಇದೆ ನೋಡಿ ವೆಲ್ ಹಿಯರ್ ದ ವರ್ಲ್ಡ್ ಈಸ್ ವಾಟ್ ಇಟ್ ಈಸ್
ದ ವರ್ಲ್ಡ್ ಈಸ್ ವಾಟ್ ಇಟ್ ಈಸ್ ಎನ್ನುವುದು ವಿ ಎಸ್ ನೈಪಾಲ್ ರವರ ಜೀವನ ಚರಿತ್ರೆಗೆ ಸಂಬಂಧಿಸಿದೆ. ಈ ಒಂದು ಪುಸ್ತಕವನ್ನ ಯಾರು ರಚನೆ ಮಾಡಿದ್ದಾರೆ? ಈ ಒಂದು ಪುಸ್ತಕವನ್ನ ಪ್ಯಾಟ್ರಿಕ್ ಫ್ರೆಂಚ್, ಯಾರು ಪ್ಯಾಟ್ರಿಕ್ ಫ್ರೆಂಚ್ ಎನ್ನುವ ವ್ಯಕ್ತಿ ಈ ಒಂದು ಪುಸ್ತಕವನ್ನ ರಚಿಸಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಸಂಪತ್ತು ಪುನರ್ರಚನಾ ಅಥವಾ ನಿರ್ವಹಣಾ ಕಂಪನಿ ಸ್ಥಾಪಿಸಲು ಸುನಿಲ್ ಮೆಹತಾ ಸಮಿತಿಯನ್ನ ಸ್ಥಾಪಿಸಲು ಶಿಫಾರಸು ಮಾಡಲಾಗಿದೆ. ಯಾವುದಕ್ಕೆ ಸಂಬಂಧಿಸಿದಂತೆ? ಸಂಪತ್ತು ಪುನರ್ರಚನಾ ಅಥವಾ ನಿರ್ವಹಣೆಗೆ ಸಂಬಂಧಿಸಿದಂತೆ ಯಾರನ್ನ? ಸುನಿಲ್ ಮೆಹತಾರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಸ್ಥಾಪನೆಯನ್ನ ಮಾಡಲಾಗಿದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ವಯಲಿನ್ ವಾದಕಿ ಎನ್ ರಾಜಂ, ಯಾರು? ವಯಲಿನ್ ವಾದಕಿ ಎನ್ ರಾಜಂ. ನೋಡಿ, ಹಿಂದೂಸ್ತಾನಿ ಸಂಗೀತ ವಾದ್ಯ ಇವರದು. ಇವರಿಗೆ ಪಂಡಿತ್ ಬಸವರಾಜ ರಾಜಗುರು ರಾಷ್ಟ್ರೀಯ ಪುರಸ್ಕಾರವನ್ನ ಅಥವಾ ಪುರಸ್ಕಾರ ಸ್ಮಾರಕ ಟ್ರಸ್ಟ್ ಕೂಡ ಮಾಡುವ 2017-18 ಸಾಲಿನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಎಷ್ಟದರ ಮೊತ್ತ? 100,000 ರೂಪಾಯಿಗಳು. ನೆಕ್ಸ್ಟ್ ಯುವ ಪ್ರಶಸ್ತಿ ಪುರಸ್ಕೃತರು ಯಾರಂತ ನೋಡೋಣ. ಯುವ ಪ್ರಶಸ್ತಿ ಪುರಸ್ಕೃತರು ಇಲ್ಲಿ ಧನಂಜಯ ಜೋಶಿ ಗಾಯನಕ್ಕೆ ಸಂಬಂಧಿಸಿದ ವಿಭಾಗ, ಹಾಗೇನೆ ಡಾಕ್ಟರ್ ಅರುಣ್ ಕುಮಾರ್ ಸಿತಾರಕ್ಕೆ ಸಂಬಂಧಿಸಿದವರಾಗಿದ್ದಾರೆ. ಹಾಗೇನೆ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿ ಸತ್ಯಪಾಲ್ ಮಲಿಕ್ ರವರು ನೇಮಕವಾಗಿದ್ದಾರೆ. ಹಾಗೇನೆ ಬಿಹಾರ ರಾಜ್ಯಪಾಲರಾಗಿ ಲಾಲ್ಜಿ ಟಂಡನ್ ರವರು ಆಯ್ಕೆಯಾಗಿದ್ದಾರೆ. ಹಾಗೇನೆ ಸತ್ಯದೇವ ನಾರಾಯಣ್ ಆರ್ಯ ಹರಿಯಾಣದ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಶ್ರೀಮತಿ ಬೇಬಿ ರಾಣಿ ಮೌರ್ಯ ಉತ್ತರಾಖಂಡ ರಾಜ್ಯಪಾಲರ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ, ಇತ್ತೀಚೆಗೆ ನೇಮಕ ಆಗಿದೆ. ನೋಡಿ, ಹಾಗೇನೆ ಶ್ರೀ ಗಂಗಾ ಪ್ರಸಾದ್ ಇವರು ಸಿಕ್ಕಿಂನ ರಾಜ್ಯಪಾಲರಾಗಿ ಇತ್ತೀಚೆಗೆ ನೇಮಕ ಹೊಂದಿದ್ದಾರೆ. ಹಾಗೇನೆ ಶ್ರೀ ಕಪಟಾ ಸಿಂಗ್ ಸೋಲಂಕಿ ಇವರು ತ್ರಿಪುರಾ ರಾಜ್ಯದ ರಾಜ್ಯಪಾಲರಾಗಿ ನೇಮಕವನ್ನು ಹೊಂದಿದ್ದಾರೆ. ಹಾಗೇನೆ ಶ್ರೀ ತಥಾಗತ ರಾಯ್ ಇವರು ಮೇಘಾಲಯದ ರಾಜ್ಯಪಾಲರಾಗಿ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ನೇಮಕ ಆಗಿದ್ದಾರೆ. ಈ ವಿಷಯವನ್ನ ಯಾಕೆ ಹೇಳಿದ್ದೇನೆ ಅಂದ್ರೆ ಸ್ನೇಹಿತರೆ, 2018 ಈ ವರ್ಷದಲ್ಲಿ ಜರುಗಿದ RFOನಲ್ಲಿ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಏನ್ ಮಾಡಿದ್ರು ಒಂದು ಪ್ರಶ್ನೆಯನ್ನ ಕೇಳಿದ್ದರು. ಆ ಆಧಾರವಾಗಿ ಅಥವಾ ಆ ಒಂದು ಆಧಾರವನ್ನು ದೃಷ್ಟಿಕೋನವಾಗಿಟ್ಟುಕೊಂಡು ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದೇನೆ. ಥ್ಯಾಂಕ್ ಯು.